ಎಲ್ಲರಿಗೂ ನಮಸ್ಕಾರ ನಾನು ಡಾಕ್ಟರ್ ವೆಂಕಟರಮಣ ವೇದ ಆರೋಗ್ಯ ಕೇಂದ್ರ ನಿಸರ್ಗ ಮನೆ ಶಿರಿಸಿ ಆತ್ಮೀಯ ವೀಕ್ಷಕರಿಗೆ ಆತ್ಮೀಯ ಸಾಧಕರಿಗೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಹೃದಯಪೂರ್ವಕ ಸ್ವಾಗತವನ್ನು ಹೇಳ್ತಾ ಆತ್ಮೇಲೆ ಇವತ್ತು ಅನೇಕರಲ್ಲಿ ಕಾಲಿನಲ್ಲಿ ಆಗುತ್ತೆ ಮೀನು ಕಣ್ಣು ಅಂತ ಹೇಳ್ತಾರೆ ಕಾಲಲ್ಲಿ ಆಣಿ ಆಗುತ್ತೆ ನಡಿಬೇಕಾದ್ರೆ ತುಂಬ ನೋವಾಗುತ್ತೆ ಆ ಕಾಲಿನ ಆಣಿಯನ್ನು ಕಡಿಮೆ ಮಾಡಿಕೊಳ್ಳಿಕ್ಕೆ ಮನೆಯಲ್ಲೇ ಮಾಡುವಂಥ ಸರಳ ಪರಿಹಾರಗಳನ್ನು ಶಿರ್ಸಿಯ ಜಾತ್ರಿ ಆಯುರ್ವೇದ ಕೇಂದ್ರದ ಡಾಕ್ಟರ್ ವಿನಾಯಕ್ ಹೆಬ್ಬಾರ್ ಅವರು ನಮಗೆ ಹೇಳಲಿಕ್ಕಿದ್ದಾರೆ ಅದಕ್ಕೂ ಪೂರ್ವದಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಡಾಕ್ಟರ್ ಹೆಗ್ಡೇಸ್ ಹೆಲ್ತ್ ಟಿಪ್ಸ್ ವಾಟ್ಸಪ್ ಗ್ರೂಪ್ ಲಿಂಕ್ ಇದೆ ಆ ಲಿಂಕನ್ನು ಕ್ಲಿಕ್ ಮಾಡಿ ನಮ್ಮ ಗ್ರೂಪನ್ನು ಜಾಯ್ನ್ ಆಗಿ ಸೊ ದ್ಯಾಟ್ ನೀವು ನಾವು ಕಳಿಸುವಂಥ ಲಿಂಕನ್ನು ಓಪನ್ ಮಾಡಿ ಬೇರೆಯವ್ರಿಗೆ ಕಳಿಸಲಿಕ್ಕೆ ಸಾಧ್ಯ ಆಗುತ್ತೆ ಅಷ್ಟೇ ಅಲ್ಲ ಆದ ಫ್ರೀ ಆನ್ಲೈನ್ ಕನ್ಸಲ್ಟೇಷನ್ಗೆ ನಮ್ಮ ವೈದ್ಯರ ತಂಡ ರೆಡಿ ಇದೆ ಫ್ರೀ ಆನ್ಲೈನ್ ಕನ್ಸಲ್ಟೇಷನ್ ಪ್ರಯೋಜನ ಪಡಲಿಕ್ಕೆ ನೈನ್ ಡಬಲ್ ಫೋರ್ ಏಯ್ಟ್ ಸೆವೆನ್ ಟೂ ನೈನ್ ಫೋರ್ ತ್ರೀ ಫೋರ್ ಅಥವಾ ಸೆವೆನ್ ಫೋರ್ ಝೀರೋ ಸಿಕ್ಸ್ ಏಯ್ಟ್ ಫೈವ್ ತ್ರೀ ಫೈವ್ ಸಿಕ್ಸ್ ತ್ರೀ ಒಂದು ಕರೆ ಮಾಡಿ ಒಂದು ಎರಡು ದಿವಸದಲ್ಲಿ ನಮ್ಮ ವೈದ್ಯರೇ ತಮಗೆ ಕರೆ ಮಾಡ್ತಾರೆ ತಾವು ಫೋನ್ ಮೂಲಕ ತಮ್ಮ ವೈಯಕ್ತಿಕ ಸಮಸ್ಯೆಗಳನ್ನು ಚರ್ಚೆ ಮಾಡಿಕೊಂಡು ಅದಕ್ಕೆ ಆಹಾರ ಔಷಧಿ ಮನೆ ಔಷಧಿಗಳನ್ನು ನಿಮ್ಮ ಮನೆಗೆ ತರಿಸ್ಕೊಳ್ಳುವಂಥ ಒಂದು ಅವಕಾಶ ಸಿಗುತ್ತೆ ಅನ್ನುವಂಥ ಮಾತನ್ನ ಹೇಳ್ತಾ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಐಕಾನ್ ಒತ್ತಿ ಅಷ್ಟೇ ಅಲ್ಲ ನಮ್ಮ ಈ ಒಂದು ವಿಡಿಯೋನ ಬೇರೆಯವರಿಗೆ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಡಾಕ್ಟರ್ ವಿನಾಯಕ್ ಅವರ ಜೊತೆ ಹೋಗೋಣ ನಿಮಿಷದಲ್ಲಿ ಆರೋಗ್ಯ ನಿಮ್ಮ ನಿಸರ್ಗ ಮನೆ ಶಿರಸಿ ಯೂಟ್ಯೂಬ್ ಚಾನಲ್ನಲ್ಲಿ ನಮಸ್ಕಾರ ಹಿಂದೊಂದು ದಿನ ನಾನೊಂದು ವಿಡಿಯೋದಲ್ಲಿ ತೆಂಗಿನ ಚಿಪ್ಪಿನ ಎಣ್ಣೆ ಮಾಡಿಕೊಂಡು ಆ ಎಣ್ಣೆಯನ್ನು ಗಜಕರಣಕ್ಕೆ ಅಪ್ಲೈ ಮಾಡಿದರೆ ಅದು ಕಂಟ್ರೋಲ್ ಆಗುತ್ತೆ ಅಂತ ಹೇಳಿದ್ದೇನೆ ಇವತ್ತು ಆಣಿ ವಿಷಯದಲ್ಲೂ ಅದನ್ನು ಹೇಳ್ತೇನೆ ಕಾಲಿನ ಪಾದಕ್ಕೆ ಆಣಿ ಅಂತಾಗತ್ತಲ್ಲ ಆ ಆ ಆಣೆಯನ್ನು ಕರಗಿಸ್ಲಿಕ್ಕೆ ಇದಕ್ಕೆ ಸುಡೋ ಗುಣ ಇರೋದ್ರಿಂದ ತೆಂಗಿನ ಚಿಪ್ಪಿರುತ್ತಲ್ಲ ಅದಕ್ಕೆ ಬೆಂಕಿ ಹಾಕಬೇಕು ಆ ಬೆಂಕಿ ಉರಿತಾ ಇರುವಾಗ ಅದಕ್ಕೆ ಎಣ್ಣೆ ಬೀಳುತ್ತೆ ಎಣ್ಣೆ ಕೆಳಗಡೆ ಉಳಿಕೊಳ್ತದೆ ಆ ಎಣ್ಣೆಯನ್ನು ತುಂಬ ಕಷ್ಟ ಮಾಡೋದು ಅಷ್ಟು ಸುಲಭ ಅಲ್ಲ ನಿಮಗೆ ಯಾವುದರಲ್ಲೂ ಗುಣ ಆಗಲ್ಲ ಅಂದರೆ ಖಂಡಿತ ಇದನ್ನು ಮಾಡಿ ನೋಡಿ ಒಳ್ಳೆಯ ಪರಿಣಾಮ ಸಿಗುತ್ತೆ ಸೊ ಆ ಎಣ್ಣೆಯನ್ನು ಅಪ್ಲೈ ಮಾಡಿದರೆ ಅದು ಆಣಿ ಸುಟ್ಟು ಏನು ಆಣಿ ಸಮಸ್ಯೆ ಫು ಪೂರ್ತಿಯಾಗಿ ಕಂಟ್ರೋಲ್ ಬರುತ್ತೆ ಸೈಡ್ ಎಫೆಕ್ಟ್ ಆಗೋದಿಲ್ಲ ಬೇರೆ ಚರ್ಮಕ್ಕೆ ಹಾಕಿದರೆ ಸ್ವಲ್ಪ ಅಲ್ಲಿ ಉರಿ ಮತ್ತು ಸುಟ್ಟ ಥರ ಆಗ್ಬೋದು ಅದು ಹೊರತಾಗಿ ಬೇರೆ ಏನು ತೊಂದರೆ ಇಲ್ಲ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ವಿಷಯತೆಗೆ ಸಿಗ್ತೇನೆ ಧನ್ಯವಾದ